ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಶಾನ್ವಿತಾ ಲಾಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಸೊ ಇಲ್ಲಿ ಹೂವು ಕಟ್ತಾ ಇದ್ರಲ್ಲ, ಅವ್ರ ನಮ್ಮ ಮಾವ. ಅವ್ರ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ ಇತ್ತು, ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಮಾವ ಅವ್ರ ಮನೆಗೆ ಬಂದಿದ್ದೀವಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಸಂಡೇ ಇದ್ದಿದ್ದು ಪೂಜೆ ಬಂದು. ಸೊ ಇವಾಗ ಟೈಮ್ ಬಂದು 9:15 ಆಗಿದೆ ಆಲ್ರೆಡಿ. ಸೊ ಇಷ್ಟೊತ್ತು ಆಲ್ರೆಡಿ ರೆಡಿ ಮಾಡಿರಬೇಕಿತ್ತು. ಸೊ ಐನೋರು ಸ್ವಲ್ಪ ತಡವಾಗಿ ಬಂದಿದ್ದರಿಂದ ಇವಾಗ ಅಲಂಕಾರನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಹೂವಿನ ಅಲಂಕಾರದಲ್ಲಿ ದೇವರನ್ನ ನೋಡೋಕ್ಕೆ ತುಂಬಾ ಖುಷಿಯಾಗತ್ತೆ. ಸೊ ನೋಡ್ತಿದ್ರಲ್ಲ, ಈಗ ಆಲ್ಮೋಸ್ಟ್ ಫೈನಲಾಗಿ ಮುಗಿತಾ ಬರ್ತಾ ಇದೆ ಹೂವಿನ ಅಲಂಕಾರ ಎಲ್ಲ. ಈ ಕಡೆ ಎಲ್ಲ ಬಂದು ಕೆಳಗಡೆ ಕಳಶ ಎಲ್ಲ ಕೂರಿಸಿದ್ದಾರೆ, ನೀವು ನೋಡ್ತಿರ್ಬೋದು. ಈ ಕಡೆ ನೋಡಿ, ಶಾನ್ವಿತಾ ಸಿಕ್ಕಾಪಟ್ಟೆ ತರಲೆ ಮಾಡಿಕೊಂಡು ಕೂತ್ಕೊಂಡಿದ್ದಾಳೆ. ಇವರು ನಮ್ಮ ಅಜ್ಜಿ, ನಮ್ಮ ಅಮ್ಮ ಅವರಮ್ಮ ಹೂವು ಕಟ್ತಿದ್ದಾರಲ್ಲ ಅವರು. ಸೊ ಅವ್ರ ಹೆಸರು ಜಯಮ್ಮ ಅಂತ ಹೇಳಿ. ಸೊ ಇವಾಗ ಆಲ್ಮೋಸ್ಟ್ ನೋಡ್ತಿದ್ದೀರಲ್ಲ, ಕಂಪ್ಲೀಟಾಗಿ ಹೂವಿನ ಅಲಂಕಾರ ಎಲ್ಲ ಮುಗಿದಿದೆ. ಇವ್ರನ್ನ ಮತ್ತೆ ಈಗ ಹೋಗ್ತಾ ಇದ್ದಾರಲ್ಲ, ಇವ್ರನ್ನ ಮತ್ತೆ ನಮ್ಮ ಮಾವನ ವೈಫು ವೀಣಾ ಅಂತ ಹೇಳಿ ಅವ್ರ ಹೆಸರು. ಸೊ ಅತ್ತೆ ಮಾವ. ನೀವು ನೋಡ್ತಿರ್ಬೋದು ಕಂಪ್ಲೀಟಾಗಿ ಹೂವಿನ ಅಲಂಕಾರ ಎಲ್ಲ ಆಗಿದೆ. ಸೊ ಅದಕ್ಕೆ ನಿಮಗೆ ಫೈನಲ್ ಲುಕ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು. ಸೊ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಸೊ ಇವಾಗ ಪೂಜೆ ಎಲ್ಲ ರೆಡಿ ಆಗಿದೆ, ಇನ್ನೇನು ಸ್ಟಾರ್ಟ್ ಮಾಡಬೇಕಷ್ಟೇ. ಈ ಕಡೆ ಕೆಳಗಡೆ ಕಾರ್ ಪಾರ್ಕಿಂಗಲ್ಲಿ ಅಡುಗೆ ವ್ಯವಸ್ಥೆ ರೆಡಿ ಆಗಿದೆ. ಸೊ ಇಲ್ಲಿ ಅಡುಗೆ ಎಲ್ಲ ಆಲ್ರೆಡಿ ರೆಡಿ ಮಾಡ್ತಿದ್ದಾರೆ. ದೇವರಿಗೆ ಏನು ಬೇಕು ನೈವೇದ್ಯ ಎಲ್ಲ ಮೇಲ್ಗಡೆನೇ ಮನೆಯಲ್ಲೇ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ. ಇಲ್ಲಿ ನಾರ್ಮಲ್ ಪೂಜೆ ಆದಮೇಲೆ ಊಟ ಏನು ವ್ಯವಸ್ಥೆ ಇರುತ್ತೆ ಅದಕ್ಕೆ ಅಡುಗೆನ ರೆಡಿ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಅಡುಗೆ ಮಾಡ್ತಾ ಇರೋರು ಕೂಡ ನಮ್ಮ ಅತ್ತೆ ಇದರಲ್ಲ, ಅವರ ಬ್ರದರ್ಸು, ಅವರೇ ಕೂಡ ಎಲ್ಲ ಹೆಲ್ಪ್ ಮಾಡಿ ನಮ್ಮ ಅಮ್ಮ ಅಲ್ಲಿ ಕೂತಿದ್ದಾರೆ ನೋಡಿ. ಸೊ ನಾನು ಅವಾಗಲೇ ತರಕಾರಿ ಎಲ್ಲ ಕಟ್ ಮಾಡಿ ಕೊಟ್ಬಿಟ್ಟು ಬಂದೆ. ಸೊ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮೇಲೆ ಬಂದೆ. ಸೊ ಇವಾಗ ಅಡುಗೆ ಎಲ್ಲ ಮಾಡ್ತಿರೋದು ಬಂದು ಫುಲ್ ಫ್ಯಾಮಿಲಿ ಅವರೇನೆ, ಔಟ್ಸೈಡಿಂದ ಯಾರೂ ಬಂದಿಲ್ಲ, ಫ್ಯಾಮಿಲಿಯಲ್ಲೇ ಎಲ್ಲರೂ ಕೂಡ ಸೇರಿ ಅಡುಗೆ ಮಾಡ್ತಾ ಇದ್ದಾರೆ. ಸೊ ಈ ಕಡೆ ನೋಡಿ, ಪೂಜೆ ಕೂಡ ಸ್ಟಾರ್ಟ್ ಆಗಿದೆ, ಆರತಿ ಮಾಡಿ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ 5 ಜನ ಮುತ್ತೈದರಿಂದ ಆರತಿ ಎಲ್ಲ ಮಾಡಿಸಿ ಪೂಜೆ ಮಾಡಿಸ್ತಾರೆ ಫಸ್ಟು. ಸೊ ನಂತರ ಅತ್ತೆ ಮಾವ ಸತ್ಯನಾರಾಯಣ ಪೂಜೆ ಜೊತೆಗೆ ಕಥೆನೂ ಕೂಡ ಓದಿಸ್ತಿದ್ದಾರೆ. ಸತ್ಯನಾರಾಯಣ ಪೂಜೆಯಲ್ಲಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ 5 ಅಧ್ಯಾಯ ಇರುತ್ತೆ, ಅದನ್ನು ಕಂಪ್ಲೀಟಾಗಿ ಕೂತ್ಕೊಂಡು ಕೇಳಬೇಕು, ಅರ್ಧಂಬರ್ಧ ಕೇಳಬಾರ್ದು. ಸೊ ಅದರಿಂದ ನಾನು ಕಂಪ್ಲೀಟಾಗಿ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಕತೆ ಕೇಳಬೇಕಿತ್ತು ಆ್ಯಂಡ್ ಸಾನು ಜೊತೆ ಅವಳನ್ನ ಹಿಡಿಬೇಕಿತ್ತು, ಅವಳು ಸಿಕ್ಕಾಪಟ್ಟೆ ತರಲ್ಲ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ. ಸೊ ಅದಕ್ಕೋಸ್ಕರ ಸೊ ಇವಾಗ ಆಲ್ಮೋಸ್ಟ್ ಪೂಜೆಗೆ ಕೂರಿಸ್ತಿದ್ದಾರೆ. ನಮ್ಮ ಅತ್ತೆ ಮಾವ ಈಗ ಜೊತೆಗೆ ಇದ್ದಾರೆ, ನೋಡ್ಕೊಳ್ಬೋದು ನೀವು. ರುದ್ರೇಶ್ ಅಂತ ಹೇಳಿ, ನಮ್ಮ ಅತ್ತೆ ವೀಣಾ ಅಂತ ಹೇಳಿ. ಸೊ ವೀಡಿಯೋ ಕ್ಯಾಪ್ಚರ್ ಮಾಡ್ತಿರೋ ಬಂದು ಯಶ್ವಂತ್ ಅಂತ, ಇವರ ಮಗ. ಸೊ ಅವನು ತರಲೆ, ಅದಕ್ಕೆ ವೀಡಿಯೋ ತೋರಿಸ್ತಿದ್ದೆ, ನಾನು ಸ್ಮೈಲ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಪೂಜೆ ಇನ್ನೇನು ರೆಡಿ ಆಗುತ್ತೆ. ಸೊ ಆಲ್ರೆಡಿ ಅವರಿಗೆ ಅಕ್ಷತೆ ಎಲ್ಲ ಕೊಟ್ಟಿದ್ದಾರೆ. ಸೊ ಇವಾಗ ಕೂತ್ಕೊಳ್ಳೋ ಜಾಗದಲ್ಲಿ ನಮಸ್ಕಾರ ಮಾಡಿಕೊಂಡು ಇಟ್ಬಿಟ್ಟು ಇನ್ನೇನು ಪೂಜೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಪೂಜೆ ಆದ ನಂತರ ಸತ್ಯನಾರಾಯಣದು ಕಥೆನ ಓದೋಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಇದು ಆಲ್ಮೋಸ್ಟ್ ಒಂದು ಪ್ರೋಸೆಸ್, 2-2.5 ಗಂಟೆ ಟೈಮ್ ತೊಗೊಳುತ್ತೆ. ಸೊ ಇವರು ಉಪವಾಸ ಇದ್ದು ಈ ಪೂಜೆನ ಮಾಡಬೇಕಾಗತ್ತೆ. ಸೊ ಇವಾಗ ಆಲ್ಮೋಸ್ಟ್ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. Thank you.
ಯೋಚನೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಹಿಂಗೆ ನವವೆಂಬ ಉಸಿರು ಉಸಿರಾಗಿದೆ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯ ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟ್ ಸತ್ಯನಾರಾಯಣ ಪೂಜೆ ಎಲ್ಲ ಮುಗ್ದಿದೆ, ಮತ್ತೆ ಕಥೆನೂ ಕೂಡ ಮುಗ್ದಿದೆ, ಕತೆ ಓದಿಸಿದ್ದು ಕೂಡ ಮುಗ್ದಿದೆ. ಇವಾಗ ನಂತರ ದೇವರಿಗೆ ಮತ್ತೆ ಮನೆಗೆ ದೃಷ್ಟಿಯನ್ನು ತೆಗೆದು ಬೂದ್ಗುಂಬಳಕಾಯಿನ ಮನೆ ಮುಂದೆ ಉಳಿತಾರೆ. ಇದನ್ನು ನಮ್ಮ ಅತ್ತೆ ಅವರ ಬ್ರದರ್ ಮಾಡ್ತಾ ಇದ್ದಾರೆ. ಸೊ ಈ ಬೂದ್ಗುಂಬಳಕಾಯಿ ಒಡೆದ ನಂತರ ಊಟದ ವ್ಯವಸ್ಥೆ ಎಲ್ಲ ರೆಡಿಯಾಗಿದೆ. ಇವಾಗೆಲ್ಲ ಟೆರೆಸ್ ಮೇಲೆ ಹೋಗ್ತಿದ್ದೀವಿ. ಸೊ ಅದಾದ ನಂತರ ನಾನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಸಾರಿ. ಬಾಡಿಗಳಿವರಿಬ್ರು ನೋಡಿ, ಮಕ್ಕ ಮುಚ್ಕೋತಾವನಲ್ಲ, ಇವನೇ ಫಸ್ಟ್ ವೇಸ್ಟ್ ಬಾಡಿ, ಅವಳು ಸೆಕೆಂಡ್ ವೇಸ್ಟ್ ಬಾಡಿ. ನೋಡಿ ಇಲ್ಲಿ ಸಾವಿರ ಕೆಲಸ ಇದ್ರು ಹೆಂಗ್ ಕೂತಾರೆ ಇಬ್ರು ಮೊಬೈಲ್ ಇಟ್ಕೊಂಡು. ಇವನು ಅಷ್ಟೇ, ಇವ್ರ ಮನೆಯಲ್ಲೇ ಪೂಜೆ ಇರೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೋಡಿದ್ರಲ್ಲ ನಮ್ಮ ಮಾವನ ಮನೆಯ ಸತ್ಯನಾರಾಯಣ ಪೂಜೆಯ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮಸ್ಕಾರ.